ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾವು ಒಂದು ಪ್ಲೇಸ್ಗೆ ಹೊರಟಿದ್ದೀವಿ, ತುಂಬಾ ಬ್ಯೂಟಿಫುಲ್ ಆಗಿರುವಂತ ಪ್ಲೇಸ್. ಅದು ಯಾವ್ದಂದ್ರೆ ಲವ್ ಲೇಕ್ ಅಂತ. ಅದು ಲೇಕ್ ತುಂಬಾ ಚೆನ್ನಾಗಿದೆ, ಹೋಗುವ, ನಿಮ್ಗೇನು ತೋರಿಸ್ತೀನಿ, ನೀವು ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಯ್ ಪನ್ಲೆ. ನನ್ನ ಹಸ್ಬೆಂಡ್ ಬಿಜಿ ಡ್ರೈವಿಂಗ್ ಅಲ್ಲಿ. ಫ್ರೆಂಡ್ಸ್, ಈಗ ನಾವು ಇರೋ ಪ್ಲೇಸ್ ಇಂದ ಬ್ಯೂಟಿಫುಲ್ ಪ್ಲೇಸ್ ಗೆ ಹೋಗ್ಲಿಕ್ಕೆ 1.5 hours ಬೋಡತ್ತೆ. ಹೌದು, 1.5 hours ಬೈಕು. ಈಗ ಮಧ್ಯಾಹ್ನ 2 ಗಂಟೆ ಆಗಿದೆ, ಈಗ ಹೊರಟಿದೀವಿ ಅಷ್ಟೇ. ಇವತ್ತು ಅಷ್ಟೊಂದು ಬಿಸಿಲಿಲ್ಲ, ಚೆನ್ನಾಗಿದೆ ವೆದರ್. ನಾವು ಹೋಗ್ತಿರುವ ಲೇಕ್ ಲವ್ ಲೇಕ್. ಆ ಲೇಕ್ ಇದು ಡಿಸೈನ್ ನೋಡಿ, ಈ ತರ ಇದೆ, ಎರಡು ಹಾರ್ಟ್ಸ್ ಜಾಯಿಂಟ್ ಆದಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದು ಡೆಸರ್ಟ್, ಡೆಸರ್ಟ್ ಮಧ್ಯದಲ್ಲಿ ರೋಡ್ ಮಾಡಿದ್ದಾರೆ. ಲಾಂಗ್ ಡ್ರೈವ್ಗೆ ಯಾರಿಗೆಲ್ಲ ಹೋಗ್ಬೇಕು ಅಂತ ಅನ್ಸುತ್ತೆ, ಇದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಮತ್ತೆ ಡೆಸರ್ಟ್ ಅಲ್ಲಿ ಗ್ರೀನರೀಸ್, ಗಿಡಗಳು, ಮರಗಳು, ವಾವ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇಲ್ಲಿ ನೀವು ನೋಡ್ತಿರ್ಬೋದು, ಏನೋ ಪಾಸ್ ಆಗ್ತಿದೆ ಅಲ್ವಾ. ಇದು ನೋಡಿ ಡೀರ್, ಇದು ಡೆಸರ್ಟ್ ಡೀರ್ ಅಂತ ಹೇಳ್ತಾರೆ ಇದಕ್ಕೆ. ಫ್ರೆಂಡ್ಸ್, ಇನ್ನೂ ರೀಚ್ ಆಗಿಲ್ಲ, ಫುಲ್ ಸುತ್ತ ಡೆಸರ್ಟು. ಈಗ ನೀವು ನೋಡಿರ್ಬೋದು, ಒಂದು ಬ್ಯೂಟಿಫುಲ್ ಆಗಿರುವಂತ ಡೀರ್ ನೋಡ್ಲಿಕ್ಕೆ ಸಿಕ್ತು, ಜಿಂಕೆ, ತುಂಬಾ ಚೆನ್ನಾಗಿತ್ತು. ಲೇಕಿಗೆ ಹೋಗುವ ರೋಡ್ ಇದು, ಎಷ್ಟು ಚೆನ್ನಾಗಿದೆ ಅಲ್ವಾ. ಫುಲ್ಲು ಮರಗಳು, ಏನೋ ಒಂದು ಖುಷಿನೇ ಅನ್ಸುತ್ತೆ ಇದು ನೋಡುವಾಗ. ನನ್ಗಂತೂ ಗ್ರೀನರೀಸು, ಮರಗಳು, ಗಿಡಗಳು ಅಂದ್ರೆ ತುಂಬಾನೇ ಇಷ್ಟ. ಸೊ ಇದು ಬೆಸ್ಟ್ ಪ್ಲೇಸ್ ನನಗೆ. ಇಲ್ಲಿ ಎರಡು ಪಾರ್ಕಿಂಗ್ ಇದೆ, ಎಲ್ಲಿ ಬೇಕಾದ್ರೂ ಅಲ್ಲಿ ಪಾರ್ಕ್ ಮಾಡ್ಬೋದು ಕಾರು. ಫಸ್ಟ್ ಎಂಟರ್ ಆದಾಗನೇ ಇಲ್ಲಿ ನೀವು ನೋಡ್ತಿರ್ಬೋದು ಹಾರ್ಟ್. ಫ್ರೆಂಡ್ಸ್, ಫೈನಲಿ ಲವ್ ಲೇಕಿಗೆ ಬಂದಿದೀವಿ, ಬನ್ನಿ ಒಳಗೋಗುವ. ವೆದರ್ ಅಂತೂ ತುಂಬಾ ಕೂಲ್ ಇದೆ, ಯಾಕಂದ್ರೆ ಇಲ್ಲಿ ತುಂಬಾ ಮರಗಳು ಇದೆ ಅಲ್ವಾ. ಸೊ ತುಂಬಾ ಚೆನ್ನಾಗಿದೆ ಇದು ಮಾತ್ರ. ಕೆಲವು ಮರಗಳಲ್ಲಿ ಎಲೆಗಳೇ ಇಲ್ಲ, ಆದ್ರೂ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಕ್ಯಾಟ್ ಕೂಡ ಕುತ್ಕೊಂಡಿದೆ ನೋಡಿ. ಇವತ್ತಂತೂ ತುಂಬಾನೇ ಜನ ಇದ್ರು ಈ ಜಾಗಕ್ಕೆ, ಫ್ಯಾಮಿಲೀಸ್ ಎಲ್ಲ ತುಂಬಾ ಜನ ಬರ್ತಾರೆ. ಜಾಸ್ತಿ ಜನ ಫ್ಯಾಮಿಲೀಸ್ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ಇಲ್ಲಿ ನಾವು ಬಂದು ಬಾರ್ಬಿಕ್ಯೂ ಮಾಡ್ಬೋದು, ನೈಟ್ ಕುಕ್ ಮಾಡ್ಬೋದು, ಏನ್ ಬೇಕಾದ್ರೆ ಏನ್ ಬೇಕಾದ್ರೆ ಎಂಜಾಯ್ ಮಾಡ್ಬೋದು. ಮಕ್ಕಳಿಗೆಲ್ಲ ಇದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಈ ಲೇಕ್ ಅಲ್ಲಿ ಫುಲ್ ಫಿಶ್ ಗಳಿದೆ, ಕಲರ್ಫುಲ್ ಫಿಶ್ ಗಳಿದೆ, ತೋರಿಸ್ತೀನಿ ನೋಡಿ. ಈ ಫಿಶ್ ಗಳಂತೂ ತುಂಬಾನೇ ಕ್ಯೂಟ್ ಆಗಿತ್ತು, ತುಂಬಾ ರಾಶಿ 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 ಫಿಶ್ ಗಳಿತ್ತು. ಇದಂತೂ ಬೆಸ್ಟ್ ಅಂತಾನೆ ಹೇಳ್ಬೋದು ಇಲ್ಲಿ. ಫ್ರೆಂಡ್ಸ್, ಫೈನಲಿ ಬಂದಿಲ್ಲಿ ಕುತ್ಕೊಂಡಿದ್ದೀವಿ,
ಫುಲ್ ವಾಕಿಂಗು, ಫುಲ್ಲು ಕೋಲ್ಡ್ ಗಾಳಿ ಬೀಸ್ತಾ ಇದೆ, ತುಂಬಾ ಚೆನ್ನಾಗಿದೆ. ಇದು ಪ್ಲೇಸ್ ಅಂತೂ ಸೂಪರ್ ಸಿಗಿಷ್ಟ ಅಣ್ಣ. ಒಂದು ಪ್ಲೇಸ್ ಸೂಪರ್. ಮೇಲಿಂದ ನಿಂತು ನೋಡಿದ್ರೆ ವ್ಯೂ ಈ ತರ ಕಾಣಿಸುತ್ತೆ. ಫ್ರೆಂಡ್ಸ್ ಫೈನಲಿ ಹೊರಟಿದೀವಿ. 3 hours ವಾಕಿಂಗ್ ಮಾಡಿ ಫುಲ್ ಟೈರ್ಡ್. ಒಂದು ನಾವು ನೀರು, ಇಲ್ಲಿ ನೀರು ಇಲ್ಲ, ಅಂಗಡಿನೂ ಇಲ್ಲ, ಏನಿಲ್ಲ, ಶಾಪ್ ನಾವು ನೀರು ತಂದಿಲ್ಲ, ಏನು ಫುಡ್ ಕೂಡ ತಂದಿಲ್ಲ, ಫುಲ್ಲು ಹಸುವಾಗ್ತಿದೆ. ಇಲ್ಲಿ ನಾವು ರಿಟರ್ನ್ ಹೋಗುವಾಗ ಚೆನ್ನಾಗಿ ಮಳೆ ಬರ್ತಿತ್ತು. ವಾವ್, ಅದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ, ಚೆನ್ನಾಗಿದೆ ವೆದರು. ಈಗ ರಿಟರ್ನ್ ಹೋಗ್ತಾ ಇದೀವಿ. ಇದೊಂದು ಚಿಕ್ಕ ಬ್ಲಾಗ್, ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ. ಸೊ ಇದು ಇನ್ನು ಮನೆಗೆ ಹೋಗೋದು, ಇನ್ನು ಒನ್ ಆ್ಯಂಡ್ ಹಾಫ್ ಅವರ್ಸ್ ಇದೆ ಮನೆಗೆ ಹೋಗ್ಲಿಕ್ಕೆ. ಇಲ್ಲಿ ಒಂದು 1/2 hour ತನಕ ಯಾವ್ದು ಹೋಟೆಲ್ ಕೂಡ ಇಲ್ಲ. ಅದೇ ಇದೆ ಅಲ್ಲಿ ಇತ್ತು, ಬಟ್ ಅಲ್ಲೆಲ್ಲ ಅರೇಬಿಕ್ ಫುಡ್ ನಮ್ಗೆ ಇಬ್ಬರಿಗೆ ವೇಸ್ಟ್ ಆಗಲ್ಲ. ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ, ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್ ಬಂದ್ಲೆ ಬಾಯ್.